ರಾಜ್ಯಪಾಲರಿಂದ ಹಲವು ಬಿಲ್ಗಳ ವಾಪಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನದ ವಿರುದ್ಧ ಸಚಿವರು ಸಿಡಿದಿದ್ದಾರೆ. ಕ್ಲಾರಿಫಿಕೇಶನ್ ಕೇಳಿ ಆಮೇಲೆ ಅನುಮೋದನೆ ಮಾಡ್ತಾ ಇದ್ರು, ಕೆಲ ಕ್ಲಾರಿಫಿಕೇಶನ್ಗಳನ್ನು ಕೇಳ್ತಾ ಇದ್ರು, ವಿವರಣೆಗಳನ್ನು ಕೇಳ್ತಾ ಇದ್ರು. ಆದರೆ ಈಗ ಸಾಮಾನ್ಯ ಬಿಲ್ಲನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರಿದ್ದಾರೆ. ಇದರಿಂದಲೇ ಎಲ್ಲವೂ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಶನ್ಸ್ ಕೇಳಿದ್ದು ಬಿಟ್ಟರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಕ್ತಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಶನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆಯೇನೋ ಅನ್ನೋವಂಥ ಒಂದು ಸಂದೇಶ ಸಿಗ್ತಾ ಇದೆ. ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತದೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ಒಂದು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ, ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರಬೇಕು? ಬಿಜೆಪಿ MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಸೊ ಇವೆಲ್ಲ ಇದೆ, ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಏನಿಲ್ಲ, ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.